ಸರಿ, ಇನ್ನೇನು ಕೂಡ ಅದನ್ನು ಪ್ರಸ್ತಾಪ ಮಾಡೋಕ್ಕೆ ಹೋಗಿಲ್ಲ. ಇದು ಜಾರ್ಜ್ ಬಗ್ಗೆ ಮಾನ್ಯ ಅಧ್ಯಕ್ಷ. ಇನ್ನಿಬ್ಬರು ಅಧಿಕಾರಿಗಳ ಹೆಸರನ್ನು ಕೂಡ ಹೇಳಿದ್ದಾರೆ, ಎಎಂ ಪ್ರಸಾದ್, ಇನ್ನೊಬ್ರು ಮೋಹಂತಿ, ಪ್ರಣಬ್ ಮೋಹಂತಿ, ಇಬ್ರು ಎಡಿಜಿಪಿ ಲೆವೆಲ್, ಪ್ರಸಾದ್ ಎಡಿಜಿಪಿ, ಅವರು ಐಜಿ, ಪ್ರಸಾದ್ ಎಡಿಜಿಪಿ ಆಗಿದ್ದಾರೆ, ಇಂಟೆಲಿಜೆನ್ಸ್ ನಲ್ಲಿ ಇದ್ದಾರೆ, ಈಗ ಅವರು ಲೋಕಾಯುಕ್ತದಲ್ಲಿ ಇದ್ದಾರೆ ಐಜಿ ಆಗಿ. ಮೋಹಂತಿ ಕೂಡ ಸಿಬಿಐನಲ್ಲೆಲ್ಲ ಕೆಲಸ ಮಾಡಿದವರು, ಅವ್ರು ಒಳ್ಳೆ ರೆಕಾರ್ಡ್ ಇದೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ರೆಕಾರ್ಡ್ ಎಲ್ಲ ಇದೆ. ಇವ್ರ ಮೇಲೆ ಏನು ಆರೋಪಗಳು? ಇವ್ರು ಹೇಳಿರೋದು ಎರಡ್ ಸಾವಿರದ ಏಳರಿಂದ ಒಂಬತ್ತರವರೆಗೆ ರೇಂಜ್ ಇದೆಯಲ್ಲ, ಯಾವುದದು ಯಾವ ರೇಂಜ್? ಅದು ವೆಸ್ಟರ್ನ್ ರೇಂಜ್, ಪೊಲೀಸ್ ವೆಸ್ಟರ್ನ್ ರೇಂಜ್. ಅಲ್ಲಿ 2007ರಿಂದ 2009ರವರೆಗೆ ಎಎಂ ಪ್ರಸಾದ್ ಐಜಿ ಆಗಿ ಕೆಲಸ ಮಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಅವರು ಇದ್ದಾಗ, ಐಜಿ ಆಗಿದ್ದಾಗಲೇನೆ ಇದು ನಡೆದಿರೋದು, ಚರ್ಚ್ ಗಲಾಟೆ ನಡೆದಿರೋದು. ಅದೇ ಸಂದರ್ಭದಲ್ಲಿ ಉಲ್ಲಾಳದಲ್ಲಿ ಇವರು 2007ರಿಂದ 2009ರವರೆಗೆ ಗಣಪತಿ ಅವರು ಇನ್ಸ್ಪೆಕ್ಟರ್ ಆಗಿದ್ರು ಬಂಟ್ವಾಳನ ಕದ್ರಿನ ಮಂಗಳೂರು ಪೂರ್ವ ಅಲ್ಲಿ ಇದ್ರು. ಅವ್ರೇನ್ ಹೇಳ್ತಾರೆ, ಅವ್ರು ಅಲ್ಲಿರುವಾಗ ನನಗೆ ಎಎಂ ಪ್ರಸಾದ್ ಅವ್ರ ಮಗನಿಗೆ ಉಡುಪಿಯಿಂದ ಪ್ರೈವೇಟ್ ಕಾರ್ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಉಡುಪಿಯಿಂದ ಪ್ರೈವೇಟ್ ಕಾರ್ನಲ್ಲಿ ಅವ್ರ ಮಗನ ಕರ್ಕೊಂಡು ಹೋಗ್ಬೇಕು ಉಡುಪಿಗೆ, ಮತ್ತೆ ಉಡುಪಿಯಿಂದ ವಾಪಸ್ ಕರ್ಕೊಬರ್ಬೇಕು ಅಂತ ಹೇಳಿದ್ರು ಅಂತಕ್ಕಂಥದ್ದು ಆರೋಪ ಅವ್ರ ಮೇಲೆ. ಇವ್ರ ಮೇಲೆ ಏನು ಆರೋಪ? ಮೋಹಂತಿ ಮೇಲೆ, ಇವರು ಬೆಂಗಳೂರಿನಲ್ಲಿ ಜಾಯಿಂಟ್ ಕಮಿಷನರ್ ಟೈಮ್ ಇದ್ದಾಗ ನನಗೆ ದುಡ್ಡು ಡಿಮ್ಯಾಂಡ್ ಮಾಡ್ತಾ ಇದ್ರು ಅಂತ ಇವ್ರ ಮೇಲೆ ಆರೋಪ. ದುಡ್ಡು ಡಿಮ್ಯಾಂಡ್ ಮಾಡ್ತಾ ಇದ್ರು ಇವ್ರ ಮೇಲೆ ಆರೋಪ. ಮತ್ತೆ ರೆಕಾರ್ಡ್ಸ್ಗಳು ನೋಡಿದ್ರೆ ಮೋಹಂತಿ ಕೈ ಕೆಳಗಡೆ ಗಣಪತಿ ಅವರು ಯಾವತ್ತೂ ಕೆಲಸ ಮಾಡಿಲ್ಲ. ಅವರು ಜಾಯಿಂಟ್ ಕಮಿಷನರ್ ಆಫ್ ಕ್ರೈಮ್ ಇರುವಾಗ ಅವರು ವೆಸ್ಟ್ನಲ್ಲಿದ್ದರು, ಇವರು ಬಡವಾಳದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ರು. ಅದು ಈಸ್ಟ್ಗೆ ಬರ್ತದೆ, ಮಡಿವಾಳ ಈಸ್ಟ್ ಬರ್ತದೆ. ಅವರಿದ್ದು ಜಾಯಿಂಟ್ ಕಮಿಷನರ್ ಆಫ್ ಕ್ರೈಮ್ ವೆಸ್ಟ್ನಲ್ಲಿದ್ದರು. ನೇರವಾಗಿ ಇವ್ರ ಮೇಲೆ ಸೂಪರ್ವೈಸ್ ಮಾಡೋದಾಗಲಿ, ಮಾನಿಟರ್ ಮಾಡೋದಾಗಲಿ, ಇವರಿಗೆ ಇಮಿಡಿಯೇಟ್ ಬಾಸ್ ಆಗಲಿ, ಆ ಥರದ್ದು ಪೊಲೀಸ್ನಲ್ಲಿ ಸಬಾರ್ಡಿನೇಷನ್ ಇದೆ ಅನ್ನೋದು ಉಪಕರಣ, ಅದು ಡಿಸಿಪ್ಲಿನ್ಗೋಸ್ಕರವಾಗಿ ಅದಿದೆ ಪೊಲೀಸ್ ಇಲಾಖೆಯಲ್ಲಿ. ಎಲ್ಲೂ ಕೆಲಸ ಮಾಡಿಲ್ಲ ಅಂದಮೇಲೆ ಒಬ್ಬ ಅಧಿಕಾರಿ ಇನ್ಯಾರದೋ ವಿಭಾಗದಲ್ಲಿ ಕೆಲಸ ಮಾಡೋರ ಹತ್ರ ದುಡ್ಡು ವಸೂಲು ಮಾಡಿಕೊಡು ಅಂತ ಹೇಳ್ತಾರೆ ಏನದು, ಎಷ್ಟು ಅದು ಸತ್ಯಕ್ಕೆ ಹತ್ತಿರವಾದದ್ದು ಅಥವಾ ಸತ್ಯಕ್ಕೆ ದೂರವಾದದ್ದು ಅಂತ ಅನ್ನೋದು ನಾವು ವಿಚಾರ ಮಾಡಬೇಕಾಗ್ತದೆ.